언니요. 언니. ಅಧ್ಯಕ್ಷೆ ಮಾತಾಡೋ ಬರದಲ್ಲಿ ಕೃಷ್ಣ ಬೈರೇಗೌಡರು ಸುಳ್ಳಿನ ಕತೆ ಹೇಳ್ತಾ ಇದ್ದಾರೆ ಕಂದಾಯ ಸಚಿವರು ಅಂತ ಹೇಳಿದ್ರು. ನೋಡಿ, ಅವೈಜ್ಞಾನಿಕವಾಗಿ ಹಿಂಗೆಲ್ಲ ಮಾಡಿದ್ರಿಂದ ಹಿಂಗೆ ತೊಂದರೆ ಆಗ್ತಾ ಇದೆ ಅಂತ ಕಂದಾಯ ಸಚಿವರು ಡಿಕ್ಟೇಟ್ ಮಾಡಂಗಿಲ್ಲ, ಡಿಕ್ಟೇಟ್ ಮಾಡಂಗಿಲ್ಲ. ಅವ್ರು ಹಿಂದಿಕ ಆಗ್ಲಿಲ್ಲ. ಆಗಿರ್ತಕ್ಕಂಥದ್ದು ಇವ್ರು 2007ರಲ್ಲಿ ಸೇರಿಸ್ತಾರಲ್ಲ ಆ ಪ್ರದೇಶಗಳಲ್ಲಿ. ಈಗ ಎಲ್ಲೋ ಒಂದ್ ಕಡೆ ಈಗ ಸರ್ ಚರ್ಚೆ ಆಗಿ ಸೊಲ್ಯೂಷನ್ ಸಿಗ್ಬೇಕು. ಇವ್ರು ಚರ್ಚೆ ಆದಾಗ ಏನೇನಾಗಿದೆ ಅನ್ನೋದ್ರ ಬಗ್ಗೆ ಹೇಳೋದಕ್ಕೆ ಬಿಡ್ಲಿಲ್ಲ ಅಂದ್ರೆ ಅವ್ರ ಬಗ್ಗೆ ಕೆಟ್ಟ ಸಂದೇಶ ಹೋಗ್ತಾ ಇದೆ ಸರ್. ಇವಾಗ ಮಧ್ಯಾಹ್ನ ಟಿವಿ ಎಲ್ಲ ನೋಡಿದ್ರೆ ಪ್ಲೀಸ್ ಇಡೀ ದಿವಸ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಾರ್ಜ್ ಮಾತಾಡಿರೋದು ಬೇರೆ ಯಾರು ಇಲ್ಲ. ಇಲ್ಲ ಇಲ್ಲಿ ಒಂದ್ ನಿಮಿಷ ಪ್ಲೀಸ್ ಜಾರ್ಜ್ ಮಾತಾಡೋ ದಯವಿಟ್ಟು ನಾನು ಮಾತಾಡಿದ್ರು ನಿಮ್ ಸಮಸ್ಯೆಗೆ ಪರಿಹಾರ ಕೊಡೋ ಸಾಕು. ದಯವಿಟ್ಟು ಆಯ್ತು ಆಯ್ತು ಮುಖ್ಯಮಂತ್ರಿ ಅಭಿನಂದನೆ ಮಾಡ್ತೀನಿ. ಜನಕ್ಕೆ ನೀವು ತಿರುಗಿಸಿ ಒಂದೇ ನಿಮಿಷ ನಿಮಗೆ ಸಮಸ್ಯೆ ಹೇಳಿ. ಸನ್ಮಾನ್ಯ ಅಧ್ಯಕ್ಷರೇ, ಅವರು 4 ದಿನ ಮಾತಾಡಿದ್ದಾರೆ. 4 ದಿನ ಮಳೆ ಹವಾಮಾನ ವರದಿ ಬಗ್ಗೆ, ಹಿಂದೆ ಏನೇನಾಯ್ತು, ಇಷ್ಟು ವರ್ಷಗಳು ಮಳೆ ಬಂದಾಗ ಏನೇನು ಅನಾಹುತ ಆಯ್ತು, ನೀವೆಷ್ಟು ಪರಿಹಾರ ಕೊಟ್ಟಿದ್ದೀರ ಎಲ್ಲಾನು ಕೇಳಿದ್ದಾರೆ. ಕೆಲವರು ನಮ್ಮ ಜಿ ಟಿ ದೇವೇಗೌಡ ಮಾತಾಡಬೇಕಾದ್ರೆ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದೆಯಾ, ಸುಮ್ಮನೆ ಕೂತಿದ್ರಿ ನಾವು. ಅವ್ರು ಹೇಳಿದಾಗ ನಾವು ಶಾಂತಿಯಿಂದ ಕೇಳಿದಿರಿ ನಾವು. ಈಗ ಉತ್ತರ ಕೊಡಬೇಕಾದ್ರೆ ಅವರು ಶಾಂತಿಯಿಂದ ಇದ್ದು ಕೇಳ್ಬೋದು. ಇಂದ ಯಾಕೆ ಹೇಳ್ತೀರಾ ಅಂತಂದ್ರೆ ಯಾಕಾಯ್ತು ಅಂತ ಹೇಳ್ತಾ ಇದ್ದೀರ ಅಷ್ಟೇ. ಅಶೋಕ ಇದೆಲ್ಲ ಅವರು ಕ್ಲಾರಿಫಿಕೇಶನ್ ಕೊಡ್ಲಿ, ನಾವೇನ್ ಬೇಡ ಅಂತ ಹೇಳಲಿಲ್ಲ. ಅಶೋಕ್ ಮಾಡಿಲ್ಲ ಅಂತ ಹೇಳ್ತಾರೆ. ಬಹಳ ಸ್ಪಷ್ಟವಾಗಿ ಹೇಳಿದ್ರು ನೋಡು, ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು ಹಿಂದೆ ಆಗಿರ್ತಕ್ಕಂಥ ಅವಾಂತರಗಳಿಗೆ ನಾವು ಪರಿಹಾರ ಹುಡ್ಕೊಳ್ಳೋದು ಹೇಗೆ ಅಂತ ಹೇಳ್ಬಿಟ್ಟು ಆ ತರ ಹಿಂದೆ ಪರಿಸ್ಥಿತಿಗಳಾಗಿದ್ದಾವೆ, ಮುಂದಕ್ಕೆ ಹೇಗೆ ಹೋಗೋದು ಅನ್ನೋದನ್ನ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಅದನ್ನ ಹೇಳ್ತಾ ಇದ್ದಾರೆ ಹಿಂದೆ ಹಿಂಗೆ ಆಗಿತ್ತು ಆಗಬಾರದು ಅನ್ನೋದಕ್ಕೆ ಉತ್ತರ. ಎಲ್ಲಿ ನಿಮ್ಮ ಉತ್ತರ ಹೇಳಿ ಪ್ಲೀಸ್. ಕೇಳಿದ್ದೀನಿ ನಾನು, ಹೇಳಿದಾಗ ಕೇಳಿದ್ರು ಒಂದ್ ನಿಮಿಷ ಮಾತಾಡ್ತೀನಿ. ಇಲ್ಲಿ ಕೆಲ ಸದಸ್ಯರು ಮಾತನಾಡುವಂಥ ಸಂದರ್ಭದಲ್ಲಿ ರಾಮಕೃಷ್ಣ ಹೆಗಡೆ ಅವರು ಮತ್ತು ಎಸ್ ಆರ್ ಬೊಮ್ಮಾಯಿ ಸಾಹೇಬರು ಜನತಾ ಪರಿವಾರದಲ್ಲಿ ಮುಖ್ಯಮಂತ್ರಿ. ನೋಡಿ ನೋಡಿ, ಏ ಸ್ವಲ್ಪ ಇರ್ರಿ, ಮುಂದುವರ್ಸಿ. ಅವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ದೃಷ್ಟಿಯ ಮಾಡಿದ ಮಾನ್ಯ ಅಧ್ಯಕ್ಷ ಸರ್ಕಾರ ಮಾಡಿರುವಂತದ್ದು ಯಾವುದೇ ಸರ್ಕಾರ ಪ್ಲೀಸ್ ಅವತ್ತು ಅವೈಜ್ಞಾನಿಕವಾದಂತ ತೀರ್ಮಾನ ತೆಗೆದುಕೊಂಡಿರೋದ್ರಿಂದ ಇಷ್ಟ ಆಯ್ತು. ಮೊನ್ನೆ ಮುಖ್ಯಮಂತ್ರಿಗಳು 1 ವರ್ಷ ಆಗಿದೆ ಬಂದು, ಮೊನ್ನೆ ಎಲ್ಲ ಬಂದಿದ್ದು ಕಾಮೆಂಟ್ಸ್ಗಳು ನೋಡಿದ್ರೆ ಎಲ್ಲ ವಿರೋಧ ಪಕ್ಷದ ನಾಯಕರು ಏನೋ ಬೊಮ್ಮಾಯಿಯವರು ಬಂದ ಮೇಲೆ ಬೆಂಗಳೂರು ಮುಳುಗೋಯ್ತು, ಬೊಮ್ಮಾಯಿ ಬಂದ ಮೇಲೆ ಬೆಂಗಳೂರು ಮುಳುಗೋಯ್ತು, ಏನು ಮಾಡ್ತಾ ಇಲ್ಲ. ಅವ್ರ ಟ್ವೀಟ್ಗಳು ನೋಡ್ಬೇಕು ನೀವು, ನಿಸ್ಸಹಾಯಕ ಮುಖ್ಯಮಂತ್ರಿ ಅವ್ರ ಟ್ವೀಟ್ಗಳು, ಕಾಂಗ್ರೆಸ್ ಟ್ವೀಟ್, ನಿಸ್ಸಹಾಯಕ ಮುಖ್ಯಮಂತ್ರಿ, ಏನು ಅಸಹಾಯಕ ಮುಖ್ಯಮಂತ್ರಿ. ಯಾರ ಕರ್ಮದ ಫಲ ಇದು? ಯಾರ ಕರ್ಮದ ಫಲ ಇದು? ನಮ್ಮ ಕರ್ಮದ ಫಲ. ನೀವು ಕೆಲಸ ಮಾಡಲ್ಲ, ನೀವು ಕೆಲಸ ಮಾಡಲ್ಲ.
ಸರ್ಕಾರದಲ್ಲಿ ಯಾವ ಕೆರೆ ಮುಚ್ಚಿಲ್ಲ ಸ್ವಾಮಿ ಪಿಡಿಯಲ್ಲಿ ಓಟ್ ಮಾಡಕ್ಕೆ. ಅಶ್ವತ್ಥನಾರಾಯಣ ಅವರೇ ಕುತ್ಕೊಳ್ಳಿ, ಅಶ್ವತ್ಥನಾರಾಯಣ ಅವರೇ ಕುತ್ಕೊಳ್ಳಿ ಪ್ಲೀಸ್. ಕಂದಾಯ ಮಂತ್ರಿ